हेलो फ्रेंड्स, वेलकम बैक टू द चैनल। एल्लरू हेगिदिरा, चेन्नागिदिरा अंत अंदुकोंडिदिनि। नन्न चैनल गे नीवु सब्स्क्राइब माडदले नोड्ता इद्रे सब्स्क्राइब माडि, हागे बेल आइकॉन ओत्तोदन्न मरिबेडि, अदु फ्री। सो इवत्तु नानु निमगे ओंदु जंक फुड रेसिपी न हेगे हेल्ती फुड आगि माडि मक्कळिगे कोडबहुदु अन्नोदन्न तोर्स्ता इदिनि। वेज बर्गर्स माडोदन्न तोर्स्ता इदिनि। सो इल्ली नानु ब्रेड क्रम्स, स्वल्प मैदा हिट्टु, हागे चीज स्लाइस, नीवु यावदादरू चीज स्लाइस तगोबहुदु। ಆಮೇಲೆ ಬನ್ಸ್, ನಾನು ಆರ್ಡಿನರಿ ಬೇಕ್ರಿ ಬನ್ನೇ ತೊಗೊಂಡಿದ್ದೀನಿ। ಒಂದು ವೇಳೆ ನಿಮಗೆ ಬರ್ಗರ್ ಬನ್ಸ್ ಸಿಕ್ಕಿದ್ರೆ ಒಳ್ಳೆಯದು। ಸೊ ನಿಮಗೆ ಯಾವ ತರಕಾರಿ ಬೇಕಾದರೂ ತೊಗೊಬೋದು, ಆಲೂಗಡ್ಡೆ ಅದಕ್ಕೆ ಹಾಕ್ಕೊಳ್ಳಿ, ಯಾಕೆಂದರೆ ಆಲೂಗಡ್ಡೆಯಿಂದ ಅದು ಬೈಂಡಿಂಗ್ ಚೆನ್ನಾಗಾಗುತ್ತೆ। ಒಂದು ವೇಳೆ ಆಲೂಗಡ್ಡೆ ಇಲ್ಲ ಅಂತೇಳಿದ್ರೆ, ನೀವು ಡಯಟ್ ಮಾಡ್ತಾ ಇದ್ದೀರಾ ಅಂತೇಳಿದ್ರೆ ಸ್ವೀಟ್ ಪೊಟೇಟೋ ಕೂಡ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ। ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟು ಮತ್ತು ಬಟಾಣಿನ ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕೊರಿಯಾಂಡರು, ಹಾಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ, ಆಮೇಲೆ ಅಚ್ಚಕಾರದ ಪುಡಿ, ಹಾಗೆ ಧನಿಯಾ ಪೌಡರು, ಆಮೇಲೆ ಉಪ್ಪು, ಆಮೇಲೆ ಗರಂ ಮಸಾಲ, ಆಮೇಲೆ ಸ್ವಲ್ಪ ಜೀರಿಗೆ ಪೌಡರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು। ನಾನು ಖಾರ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಯಾಕೆ ಅಂದರೆ ಮಕ್ಕಳಿಗೆ ಮಾಡಿಕೊಡ್ತಾ ಇರೋದ್ರಿಂದ ಅವರು ಖಾರ ಜಾಸ್ತಿ ತಿನ್ನಲ್ಲ। ಸೊ ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ। ಒಂದು ವೇಳೆ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೂ ಕೂಡ ನೀವು ಖಾರನ ಜಾಸ್ತಿ ಹಾಕೊಬೋದು। ಸಣ್ಣದಾಗಿ ಹಸಿಮೆಣಸಿನ್ಕಾಯಿನೂ ಕೂಡ ಹೆಚ್ಚಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು। ಸೊ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ನೀವು ಮೈದಾ ಹಿಟ್ಟು ಏನು ತೊಗೊಂಡಿರ್ತೀರ ಒಂದು 2 ಸ್ಪೂನ್ ಅಷ್ಟು, ಅದನ್ನು ನೀರಲ್ಲಿ ಹಾಕಿ ಅದನ್ನು ಡೈಲ್ಯೂಟ್ ಮಾಡ್ಕೊಳ್ಳಿ। ಸೊ ಈ ರೀತಿ ನೀವು ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ಅದನ್ನು ಕೈ ಮೇಲೆ ತಟ್ಕೊಂಡು, ಮೈದಾ ಹಿಟ್ಟು ಏನು ನೀರು ಮಾಡ್ಕೊಂಡಿರ್ತೀರ ಅದರಲ್ಲಿ ಹೆಚ್ಚಿಬಿಟ್ಟು, ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ। ನಾನಿಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಬ್ರೆಡ್ ಕ್ರಮ್ಸಲ್ಲೇನೇ ಕೋಟ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಮೈದಾ ಹಿಟ್ಟು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು। ಒಂದು ವೇಳೆ ನಿಮ್ಮ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಚಪ್ಪರಿಸ್ಕೊಂಡು ತಿಂತಾರೆ, ಯಾಕೆಂದರೆ ಜಂಕ್ ಫುಡ್ಸ್ ಅಂದರೆ ಮೊದಲೇ ಕೇಳಬೇಕಾ ಮಕ್ಕಳಿಗೆ। ಸೊ ಜಂಕ್ ಫುಡ್ನು ಕೂಡ ನೀವು ಹೇಗೆ ಹೆಲ್ತಿಯಾಗಿ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಇದ್ದೀರಾ। ಸೊ ಈ ರೀತಿ ಎಲ್ಲನೂ ನಾನು ಕಟ್ಲೆಟ್ಸ್ ಥರ ಮಾಡಿಕೊಂಡೆ, ಕಟ್ಲೆಟ್ಸ್ ಥರ ಮಾಡ್ಕೊಂಡಿದ್ದ ನಂತರ ಅದನ್ನು ನೀವು ಡೀಪ್ ಫ್ರೈ ಆದರೂ ಮಾಡ್ಕೊಬೋದು ಅಥವಾ ಶ್ಯಾಲೋ ಫ್ರೈ ಆದರೂ ಮಾಡ್ಕೊಬೋದು। ಇದಕ್ಕೆ ಪನ್ನೀರ್ ಬೇಕಾದರೂ ಕೂಡ ನೀವು ಪನ್ನೀರು ಕೂಡ ಹಾಕ್ಕೊಬೋದು ಸಣ್ಣಕ್ಕೆ ತುರ್ಕೊಂಡು। ಇದನ್ನೇ ಸೇಮ್ ಮಿಕ್ಸ್ಚರ್ಗೆ ನೀವು ರೌಂಡ್ ಬಾಲ್ಸ್ ಥರ ಮಾಡಿಕೊಂಡು, ಉಂಡೆ ಥರ ಮಾಡಿಕೊಂಡು, ಉಂಡೆ ಮಧ್ಯದಲ್ಲಿ ಚೀಸ್ನ ಸ್ವಲ್ಪ ಆ ಚೀಸ್ನ ಹಾಕಿ ಗ್ರೇಟ್ ಮಾಡ್ಕೊಂಡಿರುವಂಥ ಚೀಸ್ನ ಫಿಲ್ಲಿಂಗ್ ಆಗಿ ಹಾಕ್ಬಿಟ್ಟು ಮತ್ತು ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಕೋಟ್ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಿದ್ರೆ ಚೀಸ್ ಬಾಲ್ಸ್ ಆಗುತ್ತೆ। ಸೊ ನಾನು ಇಲ್ಲಿ ಶ್ಯಾಲೋ ಫ್ರೈ ಮಾಡ್ತಾ ಇದ್ದೀನಿ, ನೀವು ಇದನ್ನು ಬಾಣಲಿಗೆ ಹಾಕಿ ಡೀಪ್ ಫ್ರೈನು ಕೂಡ ಮಾಡ್ಕೊಬೋದು। ಸೊ ಒಂದೇ ಸತಿ ನೀವು ಎಲ್ಲನೂ ಕಟ್ಲೆಟ್ ಶೇಪಲ್ಲಿ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಫ್ರೈ ಮಾಡೋದು ಈಸಿ ಆಗುತ್ತೆ। ಸೊ ಈ ರೀತಿ ನಾನು ಎಲ್ಲ ಒಂದೇ ಸನ್ನಿ ಎಲ್ಲ ಕಟ್ಲೆಟ್ಸು ಮಾಡಿಕೊಂಡೆ। ಸಡನ್ನಾಗಿ ವೆದರ್ ಚೇಂಜ್ ಆಯಿತು, ಸ್ವಲ್ಪ ಮೋಡ ಆಯಿತು, ಸೊ ಆ ವೆದರ್ಗೂ ಇವಾಗ ಬರ್ಗರ್ ಮಾಡಿಕೊಟ್ಟಿರೋದಕ್ಕೂ ಮಕ್ಕಳು ತುಂಬ ಖುಷಿಯಾಗೋಯಿತು। ಮೊದಲಿಗೆ ಬನ್ನ ಅರ್ಧ ಕಟ್ ಮಾಡಿಬಿಟ್ಟು ಅದಕ್ಕೆ ನಾನು ಟೊಮ್ಯಾಟೊ ಕೆಚಪ್ನ ಹಾಕ್ತಾಯಿದ್ದೀನಿ। ಇದಕ್ಕೆ ಬೇಕಾದರೆ ನೀವು ಗ್ರೀನ್ ಚಟ್ನಿನೂ ಕೂಡ, ಪುದೀನ ಚಟ್ನಿನೂ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ। ಸೊ ಕಟ್ಲೆಟ್ಸ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಇಡಬೇಕು ಬನ್ ಮಧ್ಯೆ, ಹಾಗೆ ಒಂದು ಚೀಸ್ ಸ್ಲೈಸ್। ನೀವು ಇದಕ್ಕೆ ಬೇಕಾದರೆ ಸೌತೆಕಾಯಿ ಮತ್ತು ಟೊಮ್ಯಾಟೋನ ಹೆಚ್ಕೊಂಡು ಅದನ್ನು ಕೂಡ ಹಾಕ್ಕೊಬೋದು। ಅದ್ರ ಜೊತೆಗೆ ಮೇಲ್ಗಡೆ ನಾನು ವೆಜ್ ಮೇಯೋನ ಹಾಕ್ತಾ ಇದ್ದೀನಿ। ಒಂದು ವೇಳೆ ನಿಮ್ಮ ಹತ್ರ ವೆಜ್ ಮೇಯೋ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಆ ಕಡೆನೂ ಕೂಡ ನೀವು ಟೊಮ್ಯಾಟೊ ಕೆಚಪ್ನೇ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಸ್ಟರ್ಡ್ ಸಾಸ್ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಮಸ್ಟರ್ಡ್ ಸಾಸ್ ಹಾಕಿದ್ರು ನಾನು। ಈ ರೀತಿ ಮೇಯೋ ಹಾಕಿ ಅದು ಮೇಲೆ ಮತ್ತೆ ಚೀಸ್ ಸ್ಲೈಸ್ ಇಟ್ಟು ಅದನ್ನು ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ, ಅದು ಬರ್ಗರ್ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ। ಈ ಬಾಂಬೆ ಕಡೆ ಎಲ್ಲ ವಡಾಪಾವ್ ಅನ್ನೋದು ತುಂಬ ಫೇಮಸ್ಸು, ಸೊ ಅದೇ ರೀತಿ ಇಲ್ಲಿ ನಾನು ಸ್ವಲ್ಪ ಟ್ವಿಸ್ಟ್ ಕೊಟ್ಬಿಟ್ಟು ವೆಜ್ ಬರ್ಗರ್ ಆಗಿ ಮಾಡಿ ತೋರಿಸಿದ್ದೀನಿ।
ಒಂದು ವೇಳೆ ನಿಮ್ಮ ಹತ್ರ ಬನ್ಸ್ ಇಲ್ಲ ಅಂದರೆ ಹಾಗೆ ಕಟ್ಲೆಟ್ ಥರ ನೀವು ಸಾಸ್ ಜೊತೆಯೂ ಕೂಡ ತಿನ್ಬೋದು. ಸೊ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಮ್ಮ ಮನೆಯಲ್ಲಿ ಬಿಟ್ಟಂತಹ ಬ್ರಹ್ಮಕಮಲ ಹೂವು. ಇದು ಮ್ಯಾಜಿಕ್ ಗ್ಲಾಸ್. ಇದನ್ನೇ ನಾವು ಕರಣ್ ಕಿಶನ್ಗೆ ಬರ್ಡೇ ಗಿಫ್ಟಾಗಿ ಕೊಟ್ಟಿದ್ದು. ಇದು ಆ್ಯಕ್ಚುಲಿ ಫುಲ್ ಪ್ಲೇನ್ ಬ್ಲ್ಯಾಕ್ ಆಗಿರುತ್ತೆ ಗ್ಲಾಸು. ಸೊ ಒಮ್ಮೆ ನೀವು ಅದಕ್ಕೆ ಬಿಸಿ ಬಿಸಿ ಹಾಲು ಅಥವಾ ಬಿಸಿ ಬಿಸಿ ನೀರು ಹಾಕಿದ ತಕ್ಷಣ ಈ ರೀತಿ ವೈಟಾಗುತ್ತೆ ನೋಡಿ. ಅದ್ರ ಮೇಲೆ ನೀವು ಏನು ಪಿಕ್ಚರ್ ಕೊಟ್ಟಿರ್ತೀರೋ ಪ್ರಿಂಟ್ ಮಾಡೋಕ್ಕೆ ಆ ಪಿಕ್ಚರು ಕಾಣಿಸುತ್ತೆ. ಸೊ ನಾವು ಬಿಸಿನೀರು ಹಾಕಿ ನೋಡಿದ್ವಿ ಹೇಗಿದೆ ಅಂತ ಹೇಳ್ಬಿಟ್ಟು, ಬಿಸಿನೀರು ಚೆಲ್ಲದ ಮೇಲೆ ಮತ್ತೆ ವಾಪಸ್ಸು ಬ್ಲ್ಯಾಕ್ ಆಗುತ್ತೆ ನೋಡಿ, ಈ ಥರ ಇರುತ್ತೆ. ಸೊ ಬರ್ಗರ್ ತಿಂದಿದ ನಂತರ ಮಕ್ಕಳಿಗೆ ಕಪ್ ಕೇಕ್ಸು, ಪ್ರಸಾದ್ಗೆ ಟೀ, ನನಗೆ ಕಾಫಿ. ಆಮೇಲೆ ಸಂಜೆ ಆಗಿತ್ತು. ಸೊ ದೇವರಿಗೆ ದೀಪ ಹಚ್ಚಿ ಅದಾದ ನಂತರ ಗಿಡಕ್ಕೆಲ್ಲ ನೀರು ಹಾಕಿದೆ. ಆಮೇಲೆ ನೋಡಿದ್ರೆ ಮತ್ತೆ ಮೋಡ ಆಯಿತು, ಸ್ವಲ್ಪ ಹನಿ ಬಿತ್ತು ನಿಂತೋಯ್ತು. ಸೊ ನಾನು ಮೋಸ್ಟ್ಲಿ ಮಳೆ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ನೀರು ಹಾಕಿದೆ. ಇದು ನಾನು ನಿನ್ನೆ ಮಾಡಿರೋ ವೀಡಿಯೋ, 8th September ಮಾಡಿರೋ ವೀಡಿಯೋ. ಆಮೇಲೆ ನೋಡಿದ್ರೆ ಈ ರೀತಿ ಮೋಡ ಚೇಂಜ್ ಆಗ್ತಾ ಇತ್ತು. ಫೋನ್ ಕ್ಯಾಮ್ರಾಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ವೆದರ್ ತುಂಬ ಚೆನ್ನಾಗಿತ್ತು ಆ ಟೈಮಲ್ಲಿ. ಸೊ ನೀರು ಹಾಕಿ ಬಂದ್ಬಿಡೋಣ ಅಂತ ನೀರೆಲ್ಲ ಹಾಕಿ ಬಂದೆ. ಬಂದಮೇಲೆ ಜೋರಾಗಿ ಮಳೆ ಶುರು ಆಯಿತು. ಇರಲಿ, ಪರವಾಗಿಲ್ಲ ಬಿಡಿ, ಗಿಡಕ್ಕೆ ಸ್ವಲ್ಪ ಊಟನೂ ಚೆನ್ನಾಗಿ ಸಿಕ್ತು. ಇದು ನನ್ನ ಆರ್ಚಿಡ್ ಗಿಡ. ಇವಾಗ ಒಂದು ಲಾಸ್ಟ್ನೇ ಪಾಟಲ್ಲಿ ಹೂವು ಬಿಡ್ತಾ ಇದೆ. ಸೊ ಅದು ಯಾವ ಕಲರ್ ಬರುತ್ತೆ ಅಂತ ಹೂವು ಬಿಟ್ಟಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅದೆಲ್ಲ ಆಗಿದ ನಂತರ ಬಾಟಲ್ಸಲ್ಲೆಲ್ಲ ನೀರೆಲ್ಲ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ದೆ. ಆಮೇಲೆ ನೋಡಿದ್ರೆ ಬಟ್ಟೆ ಒಂದ್ರಾಶಿ ಬಿದ್ದಿತ್ತು ಮಡ್ಚಕ್ಕೆ. ನಾನು ಯೂಶ್ವಲಿ ಆವತ್ತಿನ ಬಟ್ಟೆ ಆವತ್ತೇನೇ ಐರನ್ ಮಾಡಿಟ್ಬಿಡ್ತೀನಿ ಎಲ್ಲ ಬಟ್ಟೆನೂ ಕೂಡ. ಸೊ ಎಸ್ಪೆಷಲಿ ಮಕ್ಕಳು ಬಟ್ಟೆ ಮಾತ್ರ ನಾನು ಐರನ್ ಮಾಡೋದಲ್ಲೇ ಹಾಕೋದೇ ಇಲ್ಲ, ಯಾಕೆಂದರೆ ಹೊರಗಡೆ ಹೊಣ್ಗಾಕಿರ್ತೀವಿ, ಏನಾದರೂ ಚಿಕ್ಕ ಹುಳಗಿಳ ಒಳಗಡೆ ಹತ್ತಿದ್ರೂ ಗೊತ್ತಾಗಲ್ಲ ನಾವು ಎಷ್ಟೇ ಕೊಡಿದ್ರೂ. ಆದಷ್ಟು ಮಕ್ಕಳದು ಬಟ್ಟೆ ನೀವು ಬ್ಯಾಕ್ಟೀರಿಯಾ ಫ್ರೀ ಇರಬೇಕು ಅಂತ ಹೇಳಿದ್ರೆ ಐರನ್ ಮಾಡೋದು ಒಳ್ಳೆಯದು. ಸೊ ನಾನು ಡೈಲಿ ಐರನ್ ಮಾಡ್ತೀನಿ ಎಲ್ಲ ಬಟ್ಟೆನೂ. ಸೊ ಐರನ್ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಜೋರಾಗಿ ಮಳೆ ಶುರು ಆಯಿತು. ಮತ್ತೆ ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.